ಪಾರ್ಕಿಂಗ್ ಸ್ಥಳವಾದ ಸರ್ಕಾರಿ ಕಚೇರಿಯ ಪ್ರವೇಶ ದ್ವಾರ ಮಧ್ಯಾಹ್ನ 1 ಗಂಟೆ ಆದ್ರೆ ಸಾಕು ಸರ್ಕಾರಿ ಕಚೇರಿಯಿಂದ ಸಿಬ್ಬಂದಿಗಳು ಕಾಣೆಯಾಗ್ತಾರೆ ಗಣಕಯಂತ್ರ ಸಿಬ್ಬಂದಿಯ ಕೊಠಡಿಯಲ್ಲಿ ಎಡಬ್ಲಿ ಕೆಲಸ ನಿರ್ವಹಣೆ ಇದು ಕೋಟಗೆರೆ ಪಟ್ಟಣದ ಸರ್ಕಾರಿ ಕಚೇರಿಯ ಕಾರ್ಯವೈಖರಿ ಈ ಕುರಿತಾದ ವರದಿ ಇದೆ ನೋಡ್ಕೊಂಡು ಬನ್ನಿ ಕೋಟಗೆರೆ ಪಟ್ಟಣದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗದ ಕಚೇರಿಗೆ ಹೇಳೋರು ಮೊದಲೇ ಇಲ್ಲ ಇನ್ನು ಕೇಳೋರು ಯಾರು ಎಂಬ ಭರವಸೆಯಿಂದ ಅಧಿಕಾರ ವರ್ಗ ಮತ್ತು ಸಿಬ್ಬಂದಿಗಳು ಗೈರು ಹಾಜರಾತಿಗೆ ಮುಖ್ಯ ಕಾರಣವೇ ಎಡಬ್ಲಿ ಚಿಕ್ಕರಾಜನವರ ನಿರ್ಲಕ್ಷ್ಯದ ಕೆಲಸ ನಿರ್ವಹಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಎಡಬ್ಲಿ ಚಿಕ್ಕರಾಜನ ಸಾರ್ವಜನಿಕರು ಕಚೇರಿಗೆ ಪ್ರವೇಶಿಸುವ ಬಾಗಿಲನ್ನೇ ಮುಚ್ಚಿಸಿದ್ದಾರೆ ಕಚೇರಿಯ ಮುಖ್ಯ ದ್ವಾರ ಮುಂದೆ ಸಿಬ್ಬಂದಿಗಳ ಹತ್ತಾರು ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಿದ್ದಾರೆ ವಾಹನಗಳ ಬಗ್ಗೆ ಎಡಬ್ಲಿಗೆ ಪ್ರಶ್ನಿಸಿದರೆ ಪಕ್ಕದಲ್ಲಿಯೇ ಇನ್ನೊಂದು ಬಾಗಿಲು ಇದರ ಮೂಲಕವೇ ಬನ್ನಿ ಎಂದು ಉಡಾಫಿಯ ಉತ್ತರ ನೀಡುತ್ತಾರೆ ಅಲ್ಲ ಗಾಡಿಗಳೆಲ್ಲ ಕಚೇರಿ ಬಾಕ್ಲ ಮುಂದೆ ನಿಲ್ಲಿಸಾರ ಸರ್ ಯಾಕೆ ಸರ್ ಗಾಡಿಗಳೆಲ್ಲ ತಮ್ಮ ಕಚೇರಿ ಬಾಕ್ಲ ಮುಂದೆ ನಿಲ್ಲಿಸಾರಲ್ಲ ಯಾಕೆ ಸರ್ चेमर गणेश तमेन सर ಹತ್ತಾರು ವರ್ಷದಿಂದ ಸಾರ್ವಜನಿಕರು ಪ್ರವೇಶಿಸುವ ಪ್ರವೇಶ ಮಾಡುವ ಬಾಗಿಲನ್ನೇ ಮುಚ್ಚಿಸಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿರುವುದೇ ಕಚೇರಿಯ ಸಿಬ್ಬಂದಿಗಳ ಜೊತೆಯಲ್ಲಿ ಸಾರ್ವಜನಿಕರಿಗೆ ಮುಜುಗರವನ್ನ ಉಂಟುಮಾಡಿದ ಕಚೇರಿಯಲ್ಲಿ ಸಿಬ್ಬಂದಿಗಳು ಯಾರು ಇಲ್ಲ ಸಾಹೇಬ್ರು ಅಂದ್ರೆ ಹೊರಗಡೆ ಹೋಗಿದ್ದಾರೆ ಬರ್ತಾರೆ ಬಿಡ್ರಿ ಎಂಬ ಉಡಾಫಿಯ ಉತ್ತರ ನೀಡುವುದು ಸಾರ್ವಜನಿಕರಲ್ಲಿ ಬೇಸರ ತಂದಿದೆ जवाबारी ಇನ್ನು ಕಚೇರಿಯಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆಯೂ ಇಲ್ಲ ಸಿಸಿಟಿವಿ ವ್ಯವಸ್ಥೆ ಅಂತೂ ಮೊದಲೇ ಇಲ್ಲದಿರುವ ಪರಿಣಾಮ ಅಧಿಕಾರ ವರ್ಗ ಮತ್ತು ಸಿಬ್ಬಂದಿಗಳಿಗೆ ಮೇಲಧಿಕಾರಿ ಹಾಗೂ ಜನಪ್ರತಿನಿಧಿಗಳ ಭಯವೇ ಇಲ್ಲದಾಗಿದೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯದ ಇಲಾಖೆಯ ಮೇಲಧಿಕಾರಿ ವರ್ಗ ತಕ್ಷಣ ಕೊರಟಗೆರೆ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕಿದೆ ಎನ್ ಮೂರ್ತಿ ಅಮುಕ್ ಟಿವಿ ಕೊರಟಗೆರೆ